ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ನಡೆ ಏನು ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ ಬಿಕಾಸ್ ನಿನ್ನೆ ಹೇಳ್ತೀನಿ ಅಂದಿದ್ರು ಆದರೆ ಅವರು ಇರಲಿಲ್ಲ ಬೆಂಗಳೂರಿನಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ ನೋಡೋಣ ಮತ್ತೆ ಟಿಕೆಟ್ ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ಒಂದು ಕುತೂಹಲದ ಹೆಜ್ಜೆ ಆಗಿತ್ತು ಆಗ್ಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡ್ರ ಆಶೆ ಚಿಗುರಿಯುತ್ತ ಒಮ್ಮೆ ಚುನಾವಣಾ ಕಣೇಂದ್ರ ದೂರ ಸರಿಯುತ್ತೇನೆ ಹೇಳಿ ಮತ್ತೆ ಈಗ ಬಾರಿ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂತ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಒಂದು ಎರಡು ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾನಂದಗೌಡರಿಗೆ ನೋವಾಗಿದೆಯೇ ದುಃಖ ಆಗಿದೆ ಬೇಸರ ಆಗಿದೆಯೇ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದ್ರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂತದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿಜೆಪಿ ಶುದ್ದೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ ನಾಲ್ಕನೇ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗಿರುವಂಥದ್ದು ನಿನ್ನ ಮೊನ್ನೆ ನನಗೆ ಬಂದಿರುವಂಥದ್ದು ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಐದನೇ ಪ್ರಶ್ನೆ ನಿಮ್ಮಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಸಂಘಟನೆಯವರು ನಿಮ್ಮನ್ನು ಕರೆಸಿ ಮಾತಾಡಿದ್ದಾರೆ ಅವರು ಮಾತಾಡಿಸಿದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಪ್ರತಿಕ್ರಿಯೆ ಏನು ಅಂತ ನಾನು ಅದಕ್ಕೆಲ್ಲ ಸಕಾರಾತ್ಮಕವಾದಂಥ ಸ್ಪಂದನೆ ಅದು ನನ್ನ ಉತ್ತರ ನೀವು ಐದು ಪ್ರಶ್ನೆಗಳು ನಿಮ್ಮ ಭಾಗದಿಂದ ನನಗೆ ಬಂದಿರುವಂತದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಾರಂಭದಕ್ಕೆ ಹೌದು ಎರಡನೇದಕ್ಕೆ ಇಲ್ಲ ಮೂರನೇದಕ್ಕೆ ಶುದ್ದೀಕರಣದ ಕಡೆಗೆ ನನ್ನ ಮುಂದುವರೆದ ನಡಿಗೆ ನಾಲ್ಕನೇದು ಅವರು ಪಶ್ಚಾತ್ತಾಪ ಪಡ್ತಾರೆ ದಯವಿಟ್ಟು ಮಾತಾಡಬೇಡಿ ಐದನೇದು ಐದನೇದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆ ಇದು ಐದು ನನ್ನ ಉತ್ತರಗಳು ನೀವು ಒಂದು ವಿಚಾರ ಪ್ರಾರಂಭದಲ್ಲೇ ಕೇಳಿದಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ದುಃಖವಾಗಿದೆ ಬೇಸರ ಆಗಿದೆ ಅಥವಾ ನೋವಾಗಿದೆ ಹೌದು ಅಂತ ಹೇಳಿದ್ದೇನೆ ನಾನು ನನಗೆ ಹಿರಿಯರು ಹೇಳಿದಂತ ಒಂದು ಮಾತು ಚೆನ್ನಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ರೆ ದುಃಖ ಕೊಟ್ಟವರು ನೀಡಿದವರು ಇದ್ದು ಸತ್ತಂತೆ ಅಂತ ಹಿರಿಯರು ಹೇಳಿದ ಮಾತಿದು ಸಹಿಸಿಕೊಳ್ಳುವನಿಗೆ ತಾಳ್ಮೆ ಇದ್ರೆ ದುಃಖ ನೀಡುವವರು ಇದ್ದು ಸತ್ತಂತೆ ಅಂತ ಆ ಬಗ್ಗೆ ವಿಶ್ಲೇಷಣೆಗಳನ್ನು ಮತ್ತೆ ಮಾಡ್ತೇನೆ ಕಾಂಗ್ರೆಸ್ ಇಂದ ನನಗೆ ಬೇರೆ ಬೇರೆ ಕಡೆಯಿಂದ ನನ್ನ ನಿಮಗೆ ಅಲ್ಲಿ ಟಿಕೆಟ್ ಇಲ್ಲ ಅದು ಕೂಡ ನೀವು ಟಿಕೆಟ್ ಬೇಡ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಕರೆದು ಮಾತಾಡಿಸಿದ ಕಾರಣ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ ನೀವು ಎಲ್ಲೇ ನಿಲ್ಲಿ ಹೇಗೆ ನಿಲ್ಲಿ ನಿಮ್ಮನ್ನ ಗೆಲ್ಲಿಸಿಕೊಂಡು ಬರುವಂಥದ್ದರಲ್ಲಿ ನಂಬರ್ ಒನ್ ಆಗಿರ್ತೀರಿ ನಿಮ್ಮ ಒಳ್ಳೆತನ ನೀವೊಬ್ಬರು ಸಜ್ಜನ ರಾಜಕಾರಣಿ ಅಂತ ಹೇಳುವಂಥದ್ದು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿರುವಂಥದ್ದು ಅದಕ್ಕೆ ನಮ್ಮದು ಒಂದು ನಿಮಗಾದಂಥ ಅನ್ಯಾಯಕ್ಕೆ ಅನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಮಾಡ್ತೇವೆ ದಯವಿಟ್ಟು ಬನ್ನಿ ಅಂತ ಹೇಳಿದರು ಆದರೆ ನಾನೊಂದು ನಿಶ್ಚಯ ಮಾಡಿದ್ದೀನಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಮಾಧ್ಯಮದ ಮುಂದೆ ಹೇಳಿದ್ದೇನೆ ಮೊನ್ನೆ ಮೇಲೆ ಮಾಧ್ಯಮದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಟ್ರೋಲ್ ಆಗ್ತದೆ ನನಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ ನಾನಿನ್ನೇನು ಪಕ್ಷಕ್ಕೆ ಕೊಡಬೇಕು ಅದು ಮಾತ್ರ ಉಳಿದಿದೆ ಅಂತ ಹೇಳುವಂಥದ್ದನ್ನು ನನ್ನ ಪರವಾಗಿರುವವರು ಹಾಕಿದ್ದಾರೆ ನಮ್ಮ ವಿರೋಧಿಗಳು ಹಾಕಿ ಭಾರಿ ದೊಡ್ಡ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಒಂದೆರಡು ಮಾಧ್ಯಮದಲ್ಲಿ ಕೂಡ ಅದನ್ನು ಹಾಕಿ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಧ್ಯಮದವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಮಾಧ್ಯಮದಲ್ಲಿ ಬರುವಂಥ ವಿಶ್ಲೇಷಣೆಗಳಿಂದ ನಾನೇನು ಉಬ್ಬಿಯೂ ಹೋಗುವುದಿಲ್ಲ ಕುಗ್ಗಿಯೂ ಹೋಗಲ್ಲ ಹಲವಾರು ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡುವಂಥ ತಜ್ಞರು ಹೇಳಿದಂಥದನ್ನು ನಾನು ಕೇಳಿದ್ದೇನೆ ಗೌಡರು ಕೊಟ್ಟ ಕುದುರೆಯನ್ನು ಏರ್ಲಿಕ್ಕೂ ಆಗದವರು ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದು ಅವರ ಇಲಾಖೆಗಳನ್ನು ಸರಿಯಾಗಿ ಅವರು ನಿಭಾಯಿಸಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿರುವಂಥದ್ದು ನಾನು ಕಂಡಿದ್ದೇನೆ ನಾನು ಅವರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕೇವಲ ಒಂದು ವರ್ಷ ಇದ್ದಾಗ ಸಕಾಲದಂತ ಅದ್ಭುತ ಯೋಜನೆಯನ್ನು ತಂದಿರುವಂಥದ್ದು ಏನು ಸಾಧ್ಯ ಇಲ್ಲದಂತ ಮುಖ್ಯಮಂತ್ರಿ ಆಗಿದ್ನಾ ಆ ವಿಶ್ಲೇಷಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬದಲಾವಣೆ ಆಯಿತು ಮಂತ್ರಿ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಆಗದ ಕಾರಣ ಬದಲಾವಣೆ ಆಯಿತು ಅಂತ ಹೇಳುವಂತಹ ರೀತಿಯಲ್ಲಿ ಸುದೀರ್ಘವಾದಂತಹ ವಿಶ್ಲೇಷಣೆಗಳು ಮಾಧ್ಯಮದಲ್ಲಿ ಮಾಡಿದ್ರು ಸ್ವಾಮಿ ಕೋವಿಡ್ನ ನಂತರ ಕೂಡ ನೀತಿ ಆಯೋಗ ವಿಶ್ಲೇಷಣೆ ಮಾಡಿದಾಗ ನಾನು ಯಾವ ಎರಡು ಇಲಾಖೆಗಳನ್ನು ಹೊಂದಿದ್ನಾ ಅದು ಫಾರ್ಮಾ ಮತ್ತು ಫರ್ಟಿಲೈಸರ್ ಎರಡು ಇಲಾಖೆ ಎರಡು ಮತ್ತು ಮೂರನೇ ಸ್ಥಾನದಲ್ಲಿ ಬಂದಿರುವಂತದ್ದು ದಾಖಲೆ ದಾಖಲೆ ರೈಲ್ವೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿಗೆ ಸಬರ್ಬನ್ ರೈಲ್ವೆ ಕೊಟ್ಟು ಬೆಂಗಳೂರಿನ ಮಾಧ್ಯಮದವರಿಗೆ ಇದು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಬಜೆಟ್ ಅಲ್ಲಿ ಕೊಟ್ಟಿರುವ ಸಂಗತಿ ಮೆಟ್ರೋ ಟ್ರೈನ್ಗೆ ನಾವು ಕೊಟ್ಟಿರುವಂತಹ ಸಂಗತಿಗಳನ್ನು ನೀವು ಕಂಡಿದ್ದೀರಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವೇಗ ಕೊಡಬೇಕು ಅಂತ ಉದ್ಘಾಟನೆ ಮಾಡಿ ಎಪ್ಪತ್ತೈದು ಕಿಲೋಮೀಟರ್ ಅಡಿಷನಲ್ ಮೆಟ್ರೋಗೆ ಕೇಂದ್ರದಿಂದ ಒಪ್ಪಿಗೆ ಕೊಟ್ಟದನ್ನು ಪಡ್ಕೊಂಡದನ್ನು ನೀವು ಕಂಡಿದ್ದೀರಿ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದವರು ಇಂಡೆಂಟ್ ಮಾಡಿದಕ್ಕಿಂತ ಜಾಸ್ತಿ ರೆಮ್ಡಿಸಿವಿರ್ ಕೊಟ್ಟಿರುವಂತಹ ಆ ಇಲಾಖೆ ನಾನು ನಿರ್ವಹಣೆ ಮಾಡಿ ಕರ್ನಾಟಕ ಕೊಟ್ಟಿರುವಂತದ್ದು ಈ ರಾಜ್ಯದ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ರು ಅವರು ಇದ್ದಾಗ ಕೃಷ್ಣಾ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ನ ಕರ್ಕೊಂಡವರು ಬಂದಾಗ ರಾತ್ರಿ ಎರಡು ಗಂಟೆಗೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿದಾವೆತ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲಾದ್ರೂ ಸದಾನಂದಗೌಡರ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು ಮಾಧ್ಯಮದ ಮಿತ್ರರಿಗೂ ನಾನು ಕಾರ್ಯವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶ್ಲೇಷಣೆಗಳು ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಒಂದು ಉತ್ತರ ಅಂತ ತಿಳ್ಕೊಳ್ಳುವಂಥದ್ದನ್ನು ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ಹೇಳ್ತೇನೆ ಬೇರೆಯವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ನನಗೆ ಗೊತ್ತು ಇದನ್ನೆಲ್ಲ ನೀವು ಯಾರು ಹಾಕಲ್ಲ ನಿಮಗೆ ಅದು ಇಂಪಾರ್ಟೆಂಟೇ ಅಲ್ಲ ಇವತ್ತು ನನಗೆ ಗೊತ್ತಿದೆ